ಮಾಡಿ ನಟಿಸಿದ್ದೀವಿ. ಏನ್ ಸತ್ಯ ಅಂದ್ರೆ ಒಂದು ರಾಜಕೀಯ ವ್ಯವಸ್ಥೆ ಇರಬೇಕಂತ ಇದ್ದಾರೆ.
ಏನಂದ್ರೆ ಸಂವಿಧಾನ ತಗೊಂಡ್ರೆ ಮೂರೇ ಮೂರು ಅಂಶಗಳು ಸರಳವಾಗಿ ಏನಿರಬೇಕು, ಒಬ್ಬ ಉಚ್ಚ ಆಗಿರ್ಬಾರ್ದು, ಅವ್ನಿಗೆ ವೋಟಿಂಗ್ ರೈಟ್ಸ್ ಇರಬೇಕು, ಅವ್ನಿಗೆ ದೇಶದ ಪ್ರಜೆ ಆಗಿರ್ಬೇಕು ಅಷ್ಟೇ ಹೇಳಿರೋದು. ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಅಥವಾ ಇಷ್ಟು ದುಡ್ಡು ಖರ್ಚು ಮಾಡಿ ಅಂತ ಕೇಳಿಲ್ಲ, ಇಷ್ಟು ಸಮಸ್ಯೆ ಮಾಡ್ಕೊಟ್ಟಿ ಬರಬೇಕು ಅಂತ ಕೇಳಿಲ್ಲ, ಇಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳಿಲ್ಲ. ಯಾಕೆ ಅಂದರೆ ಅದಕ್ಕೆ ಆದೊಂದು ಬ್ಯಾಕ್ಗ್ರೌಂಡ್ ಒಂದು ಸೆಟಪ್ ಇದೆ, ಸಿವಿಲ್ ಎಕ್ಸಾಮಿನೇಷನ್ಸ್ಗಳಿದೆ, ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಅಂತ ಆಫೀಸರ್ಸ್ಗಳು ಸಿಕ್ಕಾಪಟ್ಟೆ ಓದ್ಕೊಂಡು ಬಂದಿರೋರು, ತಜ್ಞರ ಸಮಿತಿ ಎಲ್ಲ ಕಟ್ಟಿದೆ. ಇವರು ಎಷ್ಟೋ ವರ್ಷದಿಂದ ಈ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಕಾಗಿರೋದು ಜನರ ಧ್ವನಿಯನ್ನು ಇಲ್ಲಿ ರೂಪಿಸಿ ಪಾರದರ್ಶಕತೆಯಿಂದ ಅವರಿಗೆ ವರದಿ ಮಾಡಿಸುವಂಥ ರಿಪೋರ್ಟರ್ಸ್ ಕೆಲಸ ಮಾಡುವಂಥ ಕಾರ್ಮಿಕರು ಬೇಕಾಗಿರೋದಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಂ ಪಿ ಎಂ ಎಲ್ ಎಗಳು ಅವ್ರು ಸಂಪ್ರಾಂತಿ ಅಂತ ಗೊತ್ತಿರೋ ಜನರಿಗೆ, ಯಾಕಂದರೆ ಯಾರು ಕೂಡ ಫ್ರೀಯಾಗಿ ಮಾಡ್ತಿಲ್ಲ. ಇದು ಸೇವೆ ಅನ್ನೋದು ನಾನು ಒಪ್ಪಲ್ಲ, ಇದು ಸೇವೆ ಅಲ್ಲ. ಸೇವೆ ಅಂದರೆ ಎಲ್ಲವನ್ನೂ ಬಿಟ್ಟು ಮದರ್ ತೆರೇಸ ಹತ್ರ ಸರ್ವವನ್ನೂ ತ್ಯಾಗ ಮಾಡಿ ಸೇವೆ ಮಾಡೋ ಸೇವೆ ಅಂತಾರೆ. ಇದು ರಾಜಕೀಯದಲ್ಲಿ ಸಂಬಳ ತಗೋತಾರೆ, ಫೆಸಿಲಿಟಿ ತಗೋತಾರೆ, ಎಲ್ಲವನ್ನೂ ತಗೋತಾರೆ. ಸೊ ಇದು ಸೇವೆ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಕಾರ್ಮಿಕರು ಎಲ್ಲ ಎಲ್ಲಿ ಉದ್ಯೋಗ ನಡೆಸ್ತಾರೋ, ಯಾರಿಗೆ ಉದ್ಯೋಗ ಮಾಡಬೇಕು, ಇದು ಒಂದು ಕೆಲಸ ತಗೊಂಡು ತುಂಬ ಜನ ಯುವಕರುಗಳು ತುಂಬ ಶುದ್ಧಿಯಿಂದ ಕೆಲಸ ಮಾಡುವಂಥವ್ರು, ಏನೋ ಒಂದು ಬದಲಾವಣೆ ಬಯಸುವಂಥವ್ರು. ಸೊ ಸೇವೆ ಮಾಡ್ತಾರೆ, ಸಂಬಳಕ್ಕೋಸ್ಕರ ಒಂದು ಕೆಲಸ ಮಾಡಿ ಆ ಸಂಬಳ ಮಾತ್ರ ನಮ್ಮ ಒಂದು ಸಿಸ್ಟಮ್ ಮಾಡಬೇಕು. 20-30 ಕೋಟಿ ಖರ್ಚು ಮಾಡಿಬಿಟ್ಟು 2 ಲಕ್ಷ 1 ಲಕ್ಷ ಸಂಬಳ ತಗೊಳ್ಳೋಕೆ ಯಾರು ಬರಲ್ಲ ಅಂತ ನನ್ನ ನಂಬಿಕೆ ಖಂಡಿತ ಬರಲ್ಲ. ಯಾಕಂದರೆ 20-30 ಕೋಟಿ ಕೊಟ್ಟರೆ 100-150 ಕೋಟಿ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ. ಸೊ ಯಾವಾಗ ರಾಜಕಾರಣ ಬಿಸ್ನೆಸ್ ಆಗುತ್ತೋ ಅದು ಸಂಬಂಧಪಟ್ಟು ಎಲ್ಲವೂ ಬಿಸ್ನೆಸ್ ಆಗುತ್ತೆ. ಸೊ ಅದರಿಂದ ಬರೀ 20% ಜನರ ಮೇಲೆ ಈ ಹೋಟೆಲ್ ಅಧಿಕಾರ, ಈ ಹೋಟೆಲ್ ಪವರ್ ಸೇರಿಕೊಂಡು 80% ಜನ ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಸೊ 80% ಜನರಿಗೋಸ್ಕರ ಇದ್ರು ಮಾಡಿದ್ದಾರೆ. ಸೊ ಈ ಒಂದು ಬದಲಾವಣೆ ಬರಬೇಕಂದ್ರೆ ನಮ್ಮಂಥ ಯುವಕರು, ನಮ್ಮಂಥ ಪತ್ರಿಕಾ ಪ್ರತಿನಿಧಿಗಳು, ತಿಳಿದಿರೋರು ಇದನ್ನ ಎಲ್ಲರ ಸಜೆಷನ್ ಇಂದ ಸಜೆಷನ್ ಕೊಡಬೇಕು. ನಾವು ಬದಲಾಯಿಸಿ ಮಾತಾಡಿ, ನಾವು ಹೇಳಿದ್ರೆ ಸರಿ ಅಂತಲ್ಲ. ಖಂಡಿತ ಅದಕ್ಕೋಸ್ಕರ ಈ ಪತ್ರಿಕಾ ಪ್ರತಿನಿಧಿಗಳು ಗೋಷ್ಠಿಗಳನ್ನು ಮಾಡ್ತಾ ಸರ್, ಗೊತ್ತಾಗುತ್ತೆ ಸರ್, ಖಂಡಿತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವ್ರು 5 ವರ್ಷ ಕೆಲಸ ಮಾಡಿಕೊಂಡು ಈಗ ಬರಬೇಕು ಅಂತೇನಿಲ್ಲ ಸರ್. ಸರ್, ಅದಿವಾಗಿರೋ ಸಿಸ್ಟಮ್ ಸರ್, ಕಾರ್ಯಕರ್ತರಲ್ಲಿ 5 ವರ್ಷ ಮುಗಿಬೇಕು, ಏನೇನೋ ಕೆಲಸಗಳು ಮಾಡಬೇಕು, ಅದ್ರೂ ಕಾರ್ಯಕರ್ತರಿಗೆ ಸೀಟ್ ಸಿಗಲ್ಲ. ಯಾಕಂದ್ರೆ ಅವ್ರಿಗೆ ಕೆಪಾಸಿಟಿ ಇರಲ್ಲ, ಅವ್ರಿಗೆ ಜಾತಿ ಬಲ ಇರಲ್ಲ, ಅವ್ರಿಗೆ ಹೆಸರಿರಲ್ಲ. ಮತ್ತೆ ಯಾವ ದುಡ್ಡು ವ್ಯಕ್ತಿ ಒಂದಷ್ಟು ಜನ ಸಮಾಜ ಸೇವೆ ಮಾಡಿದ್ದೀರ ಅನ್ನೋ ನಿರಂತರ ನೀವು ಬರ್ತಾರೆ, ಅಥವಾ ದುಡ್ಡಿರೋದೇ ಮುಖ್ಯ ಆಗುತ್ತೆ, ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿ ಬರಬೇಕು. ಜನರಿಗೆ ಏನು ಕೆಲಸ ಮಾಡಿದ್ದಾರೆ ಈಗ ಸರ್, ನಮಗೇನಾದರೂ ಯಾರಾದರೂ ಹೆಲ್ಪ್ ಮಾಡಿದ್ರೆ ತೊಡಗಿ ನಾವು ಮತ್ತೇನೋ ಒಂದು ಭಾವನೆ ಮತದಾರರಲ್ಲಿ ಇರುತ್ತೆ ಸರ್. ಅದು ಯಾವಾಗ ಬಂದು ಎಲ್ಲಿಂದ ನಾವು ಬಂದು ನಮ್ಗೆ ಊಟ ಹಾಕಿದ್ರೆ ಜನ ಹೆಂಗೆ ಕೊಡುತ್ತೆ ಸರ್? ಅದೇ ಹೇಳ್ತಿರೋದು ಇಲ್ಲಿ ಅದೇ ಬದಲಾಗಬೇಕಾಗಿರೋದು. ಆ್ಯಕ್ಚುಲಿ ಇಲ್ಲಿ ಕೆಲಸ ಸಿಕ್ಕಿದ್ರೆ ಕೆಲಸ ಮಾಡೋ ಸಿಸ್ಟಮ್ ಬರುತ್ತೆ ಸರ್, ಕೆಲಸ ಮುಂಚೆ ಅಲ್ಲ. ಏನೇಳಿ ಫಸ್ಟ್ ಏನೋ ಕೆಲಸ ಮಾಡಿಕೊಂಡು ಗೆದ್ದುಕೊಂಡೆ ರಾಜನಾಗ ಸಂಸ್ಕೃತಿ ಪ್ರಾಣ ಅಂತ ಹೇಳ್ತಿರೋದು. ಗೆದ್ದ ಮೇಲೆ ಕೆಲಸಗಾರ ಆಗ್ಬೇಕು ಸರ್, ಇಲ್ಲಿ ಗೆಲುವು ಸೋಲಲ್ಲ, ಒಂದು ಕೆಲಸ ಕೇಳ್ತಿರೋದು ಅಷ್ಟೇ. ಇದು ಒಂದು ಅಪಾಯಿಂಟ್ಮೆಂಟ್ ಅಲ್ಲ, ನಿಜವಾದ ಸಿಸ್ಟಮ್ ಇರೋದಕ್ಕೆ ಅಲ್ವಾ ಸರ್? ಆಮೇಲೆ ಜನರ ಜೊತೆ ಕಂಟಿನ್ಯೂಸ್ ಆಗಿ 5 ವರ್ಷ ಸಂಪರ್ಕದಲ್ಲಿದ್ದು ಅವ್ರಿಗೆ ರಿಪೋರ್ಟ್ ಕೊಡೋಂಥ ವ್ಯವಸ್ಥೆ ಬರಬೇಕು ಸರ್, ಅಲ್ವಾ ಸರ್? 5 ವರ್ಷ ಕೆಲಸ ಸಿಕ್ಕಿದ ಮೇಲೆ ಕನೆಕ್ಟಿವಿಟಿ ಇರಬೇಕು, ಜನರ ಜೊತೆ ಸಂಪರ್ಕದಲ್ಲಿ ಇರಬೇಕು, ಜನರಿಗೆ ರಿಪೋರ್ಟ್ ಕೊಡಬೇಕು, ಜನ ಇವ್ರು ಸರಿ ಕೆಲಸ ಮಾಡ್ತೀರ ಅಂದರೆ ಇವ್ರು ಡಿಸಿಗ್ನೇಚರ್ ಕೊಟ್ಟು ಹೋಗುವಂಥ ಒಂದು ಸಿಸ್ಟಮ್ ಬರಬೇಕು ಸರ್. ಸರ್, ನಾವೇ ಕೇಳ್ತೀವಿ ಸರ್, ನಮ್ಮ ಪಕ್ಷಕ್ಕೆ ಬರ್ಕೊಟ್ಟಿದ್ದಾರೆ ಅವರು, ನಮ್ಮ ಪಕ್ಷದಲ್ಲಿ ಒಂದು ಅದನ್ನೇ ನಾವು ಎಕ್ಸಾಮ್ ಮಾಡೋದು, ಅದೇ ರಿಟರ್ನ್ ಟೆಸ್ಟ್ ಮಾಡಿರೋದು. ಪ್ರತಿಯೊಂದು ಬರೆದು ಅಫಿಡವಿಟ್ ಮಾಡಿ ಬರೀ ಸೈನ್ ಅಲ್ಲ, ಹೆಗ್ಗಟ್ಟನ್ನು ಹಾಕ್ಬಿಟ್ಟಿದ್ದಾರೆ. ಹೇಳಿ ನೋಡಿಬೇಕಲ್ಲ ನೀವು ಅವ್ರನ್ನ ಕೇಳಿ. ಅಲ್ಲ ಸರ್, ಇದು ಈಗಿನ ವ್ಯವಸ್ಥೆಯಲ್ಲಿ ವರ್ಕೌಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಸರ್, ಎಲ್ಲರೂ ಸಪೋರ್ಟ್ ಮಾಡಿದ್ರೆ, ಎಲ್ಲರೂ ಬದಲಾವಣೆ ಬಯಸಿದ್ರೆ ಖಂಡಿತ ಆಗುತ್ತೆ. ಬದಲಾವಣೆ ತರಬೇಕಂದ್ರೆ ಬಹಳಷ್ಟು ಸಮಯ ಬೇಕು ಸರ್ ಅದಕ್ಕೆ. ಇನ್ನು ನೀವು ನೀವು ಚುನಾವಣೆ ಬಂದಾಗ ಮಾತ್ರ ಬರ್ತಾರೆ, ಉಪೇಂದ್ರವರು ಚುನಾವಣೆ ಬಂದಾಗ ಮಾತ್ರ ಈ ರೀತಿ ಬಂದು ನಮ್ಮ ಪಕ್ಷ ಇದೆ ಅಂತ ಹೇಳ್ತಾರೆ ಸರ್. ಚುನಾವಣೆ ಆದ್ರೆ ಸೈಲೆಂಟ್ ಆಗಿಬಿಡ್ತೀವಿ ನೀವು. ಲತಾ ನಿರ್ದೇಶಕ ನಿರ್ಮಾಪಕ ಉಪೇಂದ್ರ ಅವರು ರಾಜಕಾರಣ ಮಾಡೋದು ಹೇಳ್ತಾರೆ, ಜನ ಅದನ್ನ ಸ್ವಲ್ಪ ಜನ ಅಭಿಮಾನಿಗಳು ಒಪ್ಕೋಬಹುದು ಅಥವಾ ಸಿನಿಮಾ ರಂಗ ಒಪ್ಕೋಬಹುದು. ಆದರೆ ರಾಜಕೀಯದಲ್ಲಿ ಇರುವಂತಹ ಮುಖಂಡರು ಒಪ್ಕೊಳ್ತಾರೆ ಉಪೇಂದ್ರ ಅವರು? ರಾಜಕೀಯದವರು ಒಪ್ಕೊಳ್ಳೇ ಬೇಡ. ನಾನು ರಾಜಕೀಯ ಬಗ್ಗೆ ಮಾತಾಡ್ತಿದ್ದೀನಿ, ಪ್ರಜಾಕೀಯ, ಪ್ರಜಾಕಾರಣ, ಪ್ರಜಾನೀತಿ ಸರ್. ರಾಜಕಾರಣದಲ್ಲಿ ಒಪ್ಪಿಕೊಳ್ಳೋದೇ ಬೇರೆ ಸರ್,
ಉಪೇಂದ್ರ ಅವರು ಬನ್ನಿ ಅಂತಾರೆ ಪಕ್ಷಕ್ಕೆ, ಬಟ್ ಉಪೇಂದ್ರ ಅವ್ರ ಐಡಿಯಾಲಜಿ ಯಾಕೆ ತಗೋಬಾರ್ದು ಅಲ್ವಾ ಸರ್? ಅಂದ್ರೆ ಉಪೇಂದ್ರ ಅವರು ನೀತಿ ನಿಯಮಗಳಂದ್ರೆ ನಾಶಕ ಆಗುವುದನ್ನು ಸರಿತಾ ಇರೋದಕ್ಕೆ ಅಲ್ಲ ಸರ್, ನಾನು ಹೇಳ್ತಾ ಇರೋದ್ರಲ್ಲಿ ಇದ್ದೀರಿ, ಇದನ್ನು ಒಪ್ಪುತ್ತಾರ ಜನ ಸರ್? ತಾವು ಜನನೇ ಸರ್, ನಮ್ಗೆ ಏನಿಸುತ್ತೆ ಹೇಳಿ, ಇದು ಸರಿ ಅಲ್ಲ ಅಂದ್ರೆ ನಡೀತಾ ಇಲ್ಲ ಸರ್. ಉಪೇಂದ್ರ ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರ ಅಂತ ಅನ್ಸುತ್ತೆ ಸರ್ ನಮಗೆ, ಮಾತ್ರ ಕಾಣ್ತಾರೆ ಈ ಪ್ರಜಾಜನ ಪಕ್ಷ ಇದೆ ಸರ್. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಅಂತ ಕೇಳ್ಬೇಡಿ, ಚುನಾವಣೆ ಆದ ಮೇಲೆ ಎಸ್ಎಂಬಿ ಬರ್ತಾರೆ ಅಂತ ನೀವು ಕೇಳ್ಬೇಕಾಗಿ ಸರ್. ನೀವು ಬನ್ನಿ, ನೀವು ಸರ್ ಉಪೇಂದ್ರ ಅವರು ಮುಂದಿನ ಚುನಾವಣೆ ಬರೋ ಮುಂಚೆ ಸಾಕು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಸರ್. ನೀರಾವರಿ ಸಮಸ್ಯೆ, ನೀರಾವರಿ ಸಮಸ್ಯೆಗಳಿದೆ ಸರ್. ಇವರು ಆಯ್ಕೆ ಮಾಡಿ ಸಂಪರ್ಕ ಕಳಿಸಿದ್ರಲ್ಲ ಸರ್. ಅಲ್ಲ ಸರ್, ನೀವು ನೀವು ಸಂಬಳ ಕೊಡ್ತಿದ್ದೀವಿ, ನೀವು ಕೆಲಸ ಮಾಡಿ ನಮ್ಗೆ ರಿಪೋರ್ಟ್ ಮಾಡಪ್ಪ, ಇಬ್ಬಂದು ಸಮಸ್ಯೆಗಳಿದೆ ಅಂತ ಅವರನ್ನ ಸರ್ ಕೇಳ್ಬೇಕು ಸರ್. ರಾಜಕೀಯ ಅವರನ್ನ ಕೇಳ್ಬೇಕು, ಅವರನ್ನ ಕೇಳ್ತೀವಿ ಸರ್. ನಾವು ಉಪೇಂದ್ರ ಅವ್ರಿಗೆ ಈಗ ಯಾಕೆ ಓಟ್ ಹಾಕ್ಬೇಕು ಅಂತ ಸರ್? ನೀವು ಇಲ್ಲಿ ಬಂದು ಕೆಲಸ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಆ ಉಪೇಂದ್ರ ಅವ್ರು ಬಂದಿದ್ರು ನಮ್ಮ ನೀರಾವರಿ ಸಂಬಂಧ ಹೋರಾಟ ಮಾಡಿದ್ದಾರೆ. ಸಂವಿಧಾನ ತಪ್ಪು ಸರ್ ನಿಮ್ಮ ಪ್ರಕಾರ, ಸಂವಿಧಾನ ಅಂದರೆ ಕೆಲಸ ಮಾಡಿದ್ರೆ ಒಂದು ಎಲೆಕ್ಷನ್ ಕೇಳಬೇಕು ಅಂತ ಬಂದಿದ್ದರೆ ಅವ್ರು ಹಂಗೆ ಮಾಡ್ಬೋದಾಗಿತ್ತು ಸರ್. ಸರ್ ಈಗ ವ್ಯವಸ್ಥೆ ಬರೆಯುವವರಿಗೆ ಸರ್, ಸಂವಿಧಾನ ಬರೆದಿರೋರಿಗೆ ದೇಶದ ಬಗ್ಗೆ ಗೊತ್ತಿರಲಿಲ್ವ, ಅವ್ರಿಗೆಲ್ಲ ಏನು ನಾಲೆಡ್ಜ್ ಇರಲಿಲ್ವ, ಯಾಕೆ ಸರ್ ಹಂಗೆ ಬರ್ದು ಸರ್? ಎಲೆಕ್ಷನ್ ಆದ್ರೂ ನಿಮ್ಮ ಸಂಪರ್ಕದಲ್ಲಿರ್ಬೇಕು ಬಹಳ ಮುಖ್ಯ ಸರ್. ಒಂದು ಸತಿ ನೀವು ಕೆಲಸ ಕೊಟ್ಟರ ಮೇಲೆ ನಿಮ್ಮ ಜೊತೆ ಯಾವಾಗಲೂ ಸಂಪರ್ಕದಲ್ಲಿದ್ದು ನಿಮ್ಗೆ ರಿಪೋರ್ಟ್ ಕೊಟ್ಟರೋ ನಿಮ್ಮ ಸರಿ ತಪ್ಪು ಕೊಡೋ ನಿಮ್ಮ ಒಂದು ಜಡ್ಜ್ಮೆಂಟ್ ಮೇಲೆ ಇವ್ರು ಇರ್ಬೇಕಾ ಬೇಡವಾ ಅಂತ ನಿರ್ಧಾರ ಆಗುವಂತ ಒಂದು ಸಿಸ್ಟಮ್ ಬರ್ಬೇಕು ಸರ್. ನಿಮ್ಮ ಕಾನ್ಸೆಪ್ಟ್ ಸರ್, ಇವಾಗ ಅಭ್ಯರ್ಥಿನೇ ಗೊತ್ತಿದೆ, ಅಭ್ಯರ್ಥಿಗೆ ಹೆಂಗ್ ಮತ ಹಾಕ್ಬೇಕು ಅಂತ ಮತದಾರ ಪ್ರಶ್ನೆ ಸರ್. ಅಂದ್ರೆ ಇವರೆಲ್ಲ ಬೇರೆ ಫಿಲೋಮಿನ ಮೇಲೆ ಆಕ್ಟ್ ಮಾಡಿ ದೊಡ್ಡ ಸ್ಟಾರ್ ಆಗಿದ್ರೆ ಬಂದು ಇಟ್ಕೊಂಡ್ರೆ ಈ ಕ್ವಶನ್ ಕೇಳಲ್ಲ ಸರ್ ನೀವು? ಆ ಪ್ರಶ್ನೆ ಅದಲ್ಲ ಸರ್, ನಿಮ್ಮ ಪ್ರಶ್ನೆಯಲ್ಲೇ ನಿಮ್ಮ ಕಾನ್ಸೆಪ್ಟ್ ಉತ್ತರ ಇದೆ. ಈಗ ನೀವು ಸಿನಿಮಾಗೆ ಬಂದಿದ್ದೆ ಅಂತ ಹೇಳಿದ್ರು ಸರ್, ಒಂದರಲ್ಲೇ ಮಾತಾಡಿದ್ರು ಈ ಪ್ರಶ್ನೆ ಸರ್, ಒಂದರಲ್ಲೇ ಮಾತಾಡಿದ್ರು. ಹೌದು, ಏನೋ ಒಂದು ಬೇರೆ ಇದೆ ಸರ್ ಕೊಡ್ಬೇಕು ಸರ್, ಅದಕ್ಕೋಸ್ಕರ ಇಷ್ಟು ವರ್ಷ ನಾನು ಮಾಡಿದ್ದೀನಿ. ಏನು ಹೇಳಿ, ನಾನು ಹೇಳಬೇಕು ಅಂತ ಇಷ್ಟೆಲ್ಲ ಮಾಡಿದೀರಿ ಅಂತ ಉಪೇಂದ್ರ ಅಂತ ಇವತ್ತು ಜನ ಗೊತ್ತು. ಹೌದು ಸರ್, ಅದಕ್ಕೆ ನಾನು ವಿಷಯಗಳನ್ನ ಗುರುತಿಡ್ತಿದ್ದಾರೆ. ಹೌದು ಸರ್, ನಿಮ್ಮ ಸ್ಟ್ರಗಲ್ ಹೇಗಿದ್ಯೋ ಅವ್ರಿಗೆ ಒಬ್ಬ ಸ್ಟ್ರಗಲ್ ಮಾಡೋದು ಏನು ಗೊತ್ತಾ ಸರ್, ಇಲ್ಲ ಹಲವಾರು ಜನರು ಬರಲಿ ಅನ್ನೋದಕ್ಕೋಸ್ಕರ. ಯಾಕೆ ಗೊತ್ತಾ ಸರ್, ಇವ್ರಿಗೆ ಇವ್ರು ನನಗೆ 20 ವರ್ಷ ಕಳಿಬೇಕಾ ಸರ್ ಇವ್ರ ಜೀವನದಲ್ಲಿ ಏನಾದ್ರು ಮಾಡಬೇಕು ಅಂದ್ರೆ? ನಾನು ಒಪ್ಪ ಮಾಡಿದ್ದೀನಿ ಸರ್, ಅದಕ್ಕೋಸ್ಕರ ನೀವು ಧ್ವನಿಯಾಗಿ ಇಷ್ಟೆಲ್ಲ ಮಾಡಿ ಈಗ ನೀವೇ ಔಟ್ ಆಫ್ ದಿ ಬಾಕ್ಸ್ ಇದ್ದೀರಾ ಸರ್. ಬಳ್ಳಾರಿ ಬಂದ್ಬಿಟ್ಟು ಬೇರೆ ಕಡೆ ಎಲ್ಲ ಕ್ಯಾಂಡಿಡೇಟ್ಸ್ ಇದ್ದಾರೆ, ಬಟ್ ನೀವೇ ಔಟ್ ಆಫ್ ದಿ ಬಾಕ್ಸ್ ಇದ್ದೀರಿ ಅಂದ್ರೆ ನೀವೇ ಕಂಟೆಸ್ಟ್ ಮಾಡಿಲ್ಲ ಈಗ? ಇಲ್ಲ ಸರ್, ನನಗೇನಂದ್ರೆ ನಾನು ಇಷ್ಟು ಜನ ನೋಡ್ಕೊಳ್ಳೋ ಅಂತ ಕೆಲಸ ಇದೆ ಸರ್. ನಾನು ಇವ್ರ ರಿಪೋರ್ಟ್ಗಳು ತೊಗೋಬೇಕು, ಇವ್ರು ಏನು ಕೆಲಸ ಮಾಡ್ತೀನಿ ಅಂತ ನೋಡ್ಬೇಕು. ನಾಳೆ ಇವರೆಲ್ಲ ಗೆದ್ರೆ ನಾನು ಆನ್ಸರ್ ಮಾಡ್ತೀನಿ ಸರ್ ಜನಕ್ಕೆ. ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತೀನಿ, ನಾನು ನೀವು ನನ್ನ ಕೇಳ್ತೀರ ಎಲ್ಲಿ ನೀವು ಹೇಳೋದ್ರಿ, ಎಲ್ಲಿ ನಿಮ್ಮ ಅಭ್ಯರ್ಥಿ ಬರ್ತಾ ಇಲ್ಲ, ಎಲ್ಲಿ ಮಂತ್ಲಿ ರಿಪೋರ್ಟ್ ಎಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಎಲ್ಲಿ ಪಾರದರ್ಶಕ ಒಂದು ವರದಿ ಎಲ್ಲಿ ಕೊಡ್ತೀರಿ ಅಂತ ನೀವು ಹೇಳ್ಬೇಕಲ್ಲ ಸರ್. ಸರ್, ಅದಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ ಸರ್, ಅದನ್ನು ನಾನು ಆನ್ಸರ್ ಮಾಡಿ ರೆಡಿ ಆಗಿದ್ದು ಇವ್ರ ಹತ್ರ ನನ್ನ ಕಂಡೀಷನ್ ಆಗಿ ಈ ಸಿಸ್ಟಮ್ ಅಲ್ಲೇ ವರ್ಕ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಬಂದು ಮಾತಾಡ್ತಾ ಇದ್ದೀನಿ ಸರ್. ಒಂದು ಕ್ಷಣ, ಪ್ರಜಾಕೀಯ ಪಕ್ಷದಿಂದ ಹೊರಗಡೆ ಬಂದು ಸಿನಿಮಾ ಶೂಟಿಂಗ್ ಅಂಬರೀಷ್ ಸಂವಿಧಾನ ಬದಲಾಸ್ತೇನೆ ಅಂತ ಹೇಳ್ತಾರೆ, ನೀವು ಅದ್ರ ಬಗ್ಗೆ ಏನೇ ಹೋರಾಟ ಮಾಡ್ತೀರಿ? ಸಂವಿಧಾನ ಬದಲಾಸ್ತೇನೆ ಅಂತ ಹೇಳ್ತಾರೆ, ಬಿಜೆಪಿ ಅವರು ಸಂವಿಧಾನ ತೆಗೆದಾಕ್ತೀವಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಪ್ರಜಾಕೀಯದಿಂದ ಏನು ಹೋರಾಟ ಸರ್? ಅವ್ರು ಏನು ವಿಷಯ ಅವ್ರನ್ನ ಕೇಳ್ಬೇಕು ಸರ್. ನಾನು ಹೇಳ್ತಿರೋದು ಒಂದು ಮ್ಯಾನಿಫೆಸ್ಟೋ ಬರಬೇಕು ಅಂದ್ರೆ ಮ್ಯಾನಿಫೆಸ್ಟೋ ಜೊತೆ ಬಜೆಟ್ ಇರಬೇಕು, ಟೈಮ್ ಇರಬೇಕು, ಯಾವಾಗ ಮಾಡ್ತೀವಿ ಅದನ್ನ, ಟಾರ್ಗೆಟ್ ಇರಬೇಕು, ಯಾವಾಗ ಮುಗಿಸ್ತೀವಿ ಅದನ್ನ ಅಂತ, ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅಂತ ಗೊತ್ತಿರಬೇಕು. ಇದಿಷ್ಟು ಇಟ್ಕೊಂಡು ಮ್ಯಾನಿಫೆಸ್ಟೋ ಬರ್ಬೇಕು ಸರ್. ಆ ಮ್ಯಾನಿಫೆಸ್ಟೋ ಯಾರು ಮಾಡೋ ಅವ್ರನ್ನ ಕೇಳಿಸುವಂತ ಬದಲಾವಣೆಗಳು ಸಂಬಂಧ ಆಗುತ್ತೆ ಸರ್. ಅದನ್ನ ನಾವು ಹೇಳ್ತಾನೆ ಇದ್ದೀವಿ. ಅಂದ್ರೆ ಬದಲಾವಣೆ ಆಗಬೇಕಂತ ಸರ್ ಸಂವಿಧಾನ, ಸಂವಿಧಾನ ಬದಲಾವಣೆ ಮಾಡೋದು ನೀವು ಬಂದ್ರೆ ಸರ್, ಈ ತರ ಬದಲಾವಣೆಗಳಾಗಬೇಕು ಅಂತ ಹೇಳ್ತಿರೋದು. ಏನಾದ್ರು ಅಷ್ಟು ರಾಜಕೀಯದಲ್ಲಿ ಬದಲಾವಣೆಗಳು ಮಾಡಬೇಕು ಸಂವಿಧಾನ ಅಲ್ವಾ ಸರ್? ಜನಗಳ ಬದಲಾವಣೆ ಮಾಡೋ ಸೆಕೆಂಡ್ ಬಿಟ್ಬಿಡಿ, ಫಸ್ಟ್ ಇಲ್ಲಿ ಬರುವಂತ ನಾಯಕರು ಫಸ್ಟ್ ಬದಲಾವಣೆ ಆಗಬೇಕು, ಕಾರ್ಮಿಕರಾಗಬೇಕು ಅಲ್ವಾ ಸರ್? ಸರ್, ಒಂದು ಕಾಲ ಇತ್ತು ಸರ್, ಕೋಟೆ ಕೊತ್ತಲೆ ರಾಜರು ಇರ್ತಾ ಇದ್ರು, ಬ್ರಿಟಿಷರು ಬಂದರು, ಅವ್ರು ಅದೇ ಥರ ಕೋಟೆ ಕೊತ್ತಲೆಗಳಲ್ಲಿ ದೊಡ್ಡ ಅರಮನೆ ಥರ ಕಟ್ಕೊಂಡಿರೋರು. ಈಗ ಅಲ್ಲೇ ನಮ್ಮ ಜನ ಪ್ರತಿದಿನ ಹೋಗಿದೆ ಸರ್ ಅಲ್ವಾ ಸರ್? ಸರ್, ಅದೆಲ್ಲ ಕಟ್ಟಿರೋದ್ರಿಂದ ನಿಮ್ಮದು ಯಾರು ಸ್ವಲ್ಪ ಮನೆಯಿಂದ ತಂದು ಒಂದು ದೊಡ್ಡ ದೊಡ್ಡ ರೋಡ್ಗಳು ಕಟ್ಟಿಲ್ಲ, ಫ್ಲೈಓವರ್ಗಳು ಕಟ್ಟಿಲ್ಲ, ಎಲ್ಲ ಜನಕ್ಕೆ ಗೊತ್ತಲ್ವ ಸರ್ ಅಲ್ವಾ ಸರ್?
ಬಟ್ ಇವಾಗ ಅವ್ರನ್ನ ಮತ್ತೆ ರಾಜೀನಾಮೆ ಮಾಡಿ ಮತ್ತೆ ನಾವು ಒಳಗಡೆ ಕೂರಿಸ್ತಾ ಇದೀವಿ. ನಾವು ಅವ್ರಿಗೆ ಜೀರೋ ಟ್ರಾಫಿಕ್ ಮಾಡಿಕೊಟ್ಟು ಅವ್ರಿಗೆ ಫಾಸ್ಟ್ ಆಗಿ ಹೋಗಿ ಕೆಲಸ ಮಾಡೋಣ ಅಂತ ಬಿಡ್ತಾ ಇದೀವಿ. ನಾವು ಟ್ರಾಫಿಕ್ ಒದ್ದಾಡ್ತಾ ಇದೀವಿ ಅಲ್ವಾ ಸರ್? ಇದು ಪ್ರಜಾಪ್ರಭುತ್ವ ಸರ್. ನಿಜವಾಗಿ ಪ್ರಜಾಪ್ರಭುಗಳಾಗಬೇಕು ಅಂದ್ರೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದು ಕೆಲಸ ಮಾಡುವಂತ ಕಾರ್ಮಿಕರು ಸರ್ ಹೋಗ್ಬೇಕಾಗಿರೋದು. ಸುಮೇಂದ್ರ ಅವರ ಸಿನಿಮಾದಲ್ಲಿ ಪ್ರತಿ ಸಿನಿಮಾದಲ್ಲೂ ಲಾಜಿಕ್ಗಳು ಚೇಂಜ್ ಆಗ್ತವೆ, ಹಾಗೆ ಈ ಪಕ್ಷದಲ್ಲಿ ಅಭ್ಯರ್ಥಿಗಳು ಬಂದಂತ ಲಾಜಿಕ್ ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ. ನೋಡಿ ಸರ್, ಲಾಜಿಕ್ ಚೇಂಜ್ ಆಗಬಹುದು. ಹೇಳಿ ಸರ್, ನಾವು ನಿಮ್ಮ ಕಾನ್ಸೆಪ್ಟಲ್ಲಿ ಏನಿದೆ, ನಿಮ್ಮ ಯಾವುದೋ ಅಭ್ಯರ್ಥಿ ಬಂದು ಇಲ್ಲಿ ಚುನಾವಣೆ ನಿಂತಿದೆ ನಂಗೆ ಮತ ಹಾಕಂದ್ರೆ ನಾಳೆ ಬರ್ಬೋದಲ್ಲ ಸರ್, ನಮ್ದು ಇಲ್ಲೇ ಓಟಿದೆ ನಮ್ಮಲ್ಲಿ ಸರ್. ಇದೇ ಕಾನ್ಸೆಪ್ಟ್ ನಿಮ್ಗೆ ಸರಿ ಇಲ್ಲ ಅಂತ ನಾ ಹೇಳಿದೆ ಸರ್. ಸಲಹೆಗಳನ್ನ ಹೇಳಿ ಜನರ ಸೇವೆ ಮಾಡಲಿ, ಇಲ್ಲಿ ಹೋರಾಟ ಮಾಡಲಿ, ಜನರ ಸಮಸ್ಯೆಗಳು ಪ್ರಜಾಕೀಯ ಪಾರ್ಟಿ ವ್ಯಕ್ತಿ ಹೋರಾಟ ಮಾಡ್ತಾ ಇದ್ದೇನೆ. ಹೌದು, ನಮ್ಮ ಜನರ ಪರವಾಗಿದ್ದಾನೆ, ಜನರ ಮನದಲ್ಲಿ ಬಂದ ಸರ್ ಇವರು. ಸಮಸ್ಯೆ ಏನಿದೆಯೋ ನೀವು ಜನರಿಗೆ
ಜೊತೆ ಟಚ್ಚಲ್ಲಿ ನೋಡ್ಕೊಳ್ತೀವಿ, ನೀವು ಹೇಳಿ ಅವ್ರಿಗೆ ಏನು ಬೇಕು ಅಂತ, ಅವ್ರು ಅದನ್ನು ತೊಗೊಂಡು ನಿಮ್ಗೆ ವರದಿ ಒಪ್ಪಿಸ್ತಾರೆ. ನೀವು ಸರಿಯಾದ ಕೆಲಸ ಮಾಡ್ತೀರಿ, ಸರಿ ಕೆಲಸ ಮಾಡ್ತೀರಿ ಹೇಳಿ ಅವ್ರಿಗೆ ಪ್ರಶ್ನೆಯಿಂದ ವಿಚಾರಣೆ ಸಿಗೋಲ್ಲ, ಅವರು ಬರ್ಕೊಂಡಿಲ್ಲ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ಇದೊಂದು ಬೇರೆ ಸಿಸ್ಟಮ್ ಸರ್ ಅಲ್ಲ ಸರ್. ಹಾಗಾದ್ರೆ ರಾಜಕೀಯ ಪಕ್ಷಗಳು ಸರ್ ಇವನ್ನೆಲ್ಲ ನಮ್ಮನ್ನು 70 ವರ್ಷದಿಂದ ಮೂರು ಪುರಾಣಿ ಪಡ್ಕೊಂಡಿದ್ದೇವೆ ಸರ್. ಮ್ಯಾನಿಫೆಸ್ಟೋ, ರಾಮ ಮಂದಿರ ಕಟ್ಟಿ, ಕಾಂಗ್ರೆಸ್ ಎರಡೂ ಪಕ್ಷಗಳು ಸರ್, ರಾಜಕೀಯ ಪಕ್ಷಗಳು. ಒಂದು ಜನಗಳ ವಿಚಾರ ಮಾಡ್ತಿದ್ದೀರಾ, ಎಷ್ಟು ಬಜೆಟ್ ಇದೆ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತೀರಾ, ನಮ್ಮ ಚಿಕ್ಕಬಳ್ಳಿಗೆ ಎಷ್ಟು ಬರುತ್ತೆ, ಅದರಲ್ಲಿ ನೀವು ಯಾವ ಸ್ಟೇಜ್ ಅಲ್ಲಿ ಬರುತ್ತೆ, ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅವ್ರು ಏನ್ ಹೇಳಿ. ಓಕೆ, ಒಂದು ತಿಂಗಳು ಬಿಟ್ಟು ಹೇಳಿ, ಎರಡು ತಿಂಗಳು ಬಿಟ್ಟು ಹೇಳಿ, ಜನವರಿಗೆ ಎಷ್ಟು ಮಾಡಿದ್ರೆ ನಿಮಗೆ ಮೇ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿ. ನೀವು ಮುಗಿಸೋದು ಡಿಸೆಂಬರ್ ಆದರೆ ನೀವು ಏಪ್ರಿಲ್ ಮುಗಿಸ್ತೀವಿ ಅಂತ ಹೇಳಿ, ಅಟ್ಲೀಸ್ಟ್ ಫಿಕ್ಸ್ ಮಾಡಿ ಏಪ್ರಿಲ್ ಮುಗಿಸ್ತೀರ ಅಂತ ಯಾರು ಒಂದು ಜವಾಬ್ದಾರಿ ಹೇಳಿ. ನೀವು ಮುಗಿಸ್ತೀರ ಅಂದ್ರೆ ನೀವು ಕೆಲಸ ಮಾಡಬೇಕು, ಈ ಥರ ಒಂದು ಸಿಸ್ಟಮ್ ಬರಬೇಕಲ್ಲ ಸರ್, ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡ್ತೀವಿ. ನೀವು ಪ್ಲಾನ್ ಮಾಡಿ ಮಾಡ್ಬೋದಲ್ಲ ಸರ್ ಹಾಗೆ? ಹೌದು ಸರ್, ಎಲ್ಲ ಬಜೆಟ್ ತೊಗೊಂಡು ಈ ಯೋಜನೆ ತರ್ತೀವಿ, ನೀವು ಪ್ಲಾನ್ ಮಾಡಿ ಮಾಡ್ಬೋದಿತ್ತಲ್ಲ ಸರ್ ಹಾಗೆ? ಇದು ಅನುಭವ ಇರೋದ್ರ ಕೇಳ್ಬೇಕು ಸರ್. ನೀವು ಆಲ್ರೆಡಿ ನಾಲ್ಕು ವೆಕ್ಟರ್ 5 ವೆಕ್ಟರ್ ಗೆದ್ದಿರೋರು ಇದು ಮಾತಾಡ್ಬೇಕು ಸರ್. ಅವ್ರು ಮಾಡಿದ್ರೆ ಸರ್ ನೀವು ಮಾಡ್ಬೋದು. ನೀವು ನನಗೆ ನಾನು ಮತ್ತೆ ಸುಳ್ಳು ಪ್ರಮೋಷನ್ ಕೊಡ್ಬೇಡಿ ಸರ್, ನನಗೆ ಜನರಿಗೆ ಕೊಡ್ತಾರೆ ಸರ್. ನಿಜಾನೂ ಕೊಟ್ಟಿಲ್ಲ ಸರ್, ನಾನು ಹೇಳ್ತೇವೆ ಸುಳ್ಳು ಪ್ರಮೋಷನ್ ಕೊಡ್ತಾರೆ. ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ವೇಳೆ ಮೋದಿ ಅವರ ಬಗ್ಗೆ ಒಂದು ಮೂವಿ ಬರ್ತಾ ಇದೆ. ಮೂವಿ 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 ಬರ್ತದೆ. ಚುನಾವಣೆ ಸಂದರ್ಭದಾಗ ಬಿಡುಗಡೆ ಮಾಡಿದ ಉಚಿತ
ಈ ಶಿಸ್ತು ಬದ್ಧತೆ ಬರಬೇಕಲ್ಲ ಸರ್ ಸರ್, ಎಲ್ಲ ಕಡೆ ಇನ್ನೋವೇಷನ್ಗಳಾಗ್ತಿದೆ, ಸ್ಮಾರ್ಟ್ ಫೋನ್ ದಿನಕ್ಕೂ ಚೇಂಜ್ ಆಗ್ತಿದೆ, ಇಡಿ ಸ್ಮಾರ್ಟ್ ಫೋನು ಏನೋ ಡಬಲ್ ವೋಲ್ಟೇಜ್ ಸ್ಮಾರ್ಟ್ ಫೋನ್ ಈ ಥರ ಇಷ್ಟೊಂದು ಇನ್ನೋವೇಷನ್ ಆಗ್ತಾ ಇದೆ. ಟೆಕ್ನಾಲಜಿ 4G 5G ಅಂತ ಇದ್ದೀವಿ. ಅಡ್ಮಿನಿಸ್ಟ್ರೇಷನ್ ಯಾಕೆ ಸರ್ ಸ್ಮಾರ್ಟ್ ಪ್ಲೇಸ್ ಮಾಡ್ತಾ ಇಲ್ಲ ಅಲ್ವ ಸರ್? ಬರಬೇಕಲ್ಲ ಸರ್. ಇವತ್ತು ಯಾವ್ದಾದ್ರು ಹೋಗಿ ಪಾರ್ಲಿಮೆಂಟಲ್ಲಿ ಒಂದು ಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ PPT ಪ್ರೆಸೆಂಟೇಷನ್ ಒಂದು ಸಿಸ್ಟಮ್ ಬರಬೇಕು, ಅದು ಜನಕ್ಕೂ ಅರ್ಥ ಆಗೋಣ. ಒಂದು ಸ್ಕೂಲ್ ಅಂದರೆ ಒಂದು ಸ್ಕೂಲ್ ಇದ್ರ ಬರುತ್ತೆ ಸರ್, ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ನಮ್ಮ ಆರ್ಕಿಟೆಕ್ಟ್ ಒಂದು 3D ಡಯಾಗ್ರಾಮ್ ತೋರಿಸ್ಕೊಡ್ತಾರಲ್ಲ ಸರ್, ತೋರಿಸಲ್ವ ಸರ್? ನಾವು ಒಂದು 70 ಲಕ್ಷ ಮನೆ ಕಟ್ತೀವಿ ಅಂದರೆ ನೋಡಪ್ಪ ಟೈಲ್ಸ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತೆಲ್ಲ ಎಲ್ಲ ಕಡೆ ಆಯ್ಕೆ ಮಾಡಿ ತೋರಿಸ್ಕೊಡ್ತಾರೆ ಸರ್. ನಮ್ಮ ಸರ್ಕಾರ ಹಿಂಗೆ ಕೊಟ್ಟರೆ ಒಂದು ಶಾಲೆ ಹಿಂಗೆ ಬರುತ್ತೆ ಅಂತ ತೋರಿಸ್ಕೊಡಲ್ವ ಸರ್? ಇದು ಇಷ್ಟು ವರ್ಷ ಗ್ಯಾರಂಟಿ ಇರುತ್ತೆ, ಇದ್ರ ಮೇಂಟೆನೆನ್ಸ್ ಕಾಸ್ಟ್ ಇರ್ತಾಗುತ್ತೆ. ಈ ಥರ ಒಂದೊಂದು ತುಂಬ ವಿಷಯಗಳಿದೆ ಸರ್. ಇದೆಲ್ಲ ಆಗಬೇಕು ಅಂದರೆ ಫಸ್ಟು ಈ ರಾಜಕೀಯ ವ್ಯವಸ್ಥೆ ಬದಲಾಗಬೇಕು ಸರ್. ಇದನ್ನು ಮತ್ತೆ ನಾನು ಏನೋ ಇದನ್ನು ಪ್ರಚಾರ ಮಾಡೋಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ನಡೆದೆ ಅಂದರೆ ಮತ್ತೆ ಅಲ್ಲಿ ಹಣ ಇನ್ವಾಲ್ವ್ ಆಗುತ್ತೆ, ಮತ್ತೆ ನಾನು ಯಾರು ಫೇಮಸ್ ವ್ಯಕ್ತಿನ ದೊಡ್ಡ ವ್ಯಕ್ತಿನ ನೋಡ್ತೀನಿ. ಸೊ ಈ ವ್ಯಕ್ತಿಗಳೆಲ್ಲ ಸೇರ್ಕೊತೀನಿ, ಮತ್ತೆ ಅದೇ ರಾಜಕೀಯ ವ್ಯವಸ್ಥೆ ಬರುತ್ತೆ. ಸೊ ಮತ್ತೆ ಅದೇ ಲಾಬಿಗಳಾಗುತ್ತೆ, ಅವ್ರು ಹಾಕಿರೋ ದುಡ್ಡುಗೋಸ್ಕರ ಕಾಂಪ್ರಮೈಸ್ ಆಗುತ್ತೆ, ಹೊಂದಾಣಿಕೆ ರಾಜಕಾರಣ ಆಗುತ್ತೆ, ಅಧಿಕಾರಕ್ಕೋಸ್ಕರ ಗಲಾಟೆಗಳಾಗುತ್ತೆ, ಬೈದಾಟಗಳಾಗುತ್ತೆ ಅಲ್ವ ಸರ್? ಗೆಲುವು ಸೋಲು ನಮ್ಗೆ ಇಲ್ಲ ಸರ್, ಪ್ರಯತ್ನ ಅಷ್ಟೇ ಸರ್, ಗೆಲ್ಬೇಕಾಗಿರೋದು ಜನಗಳು ಸರ್. ನಮಗೆ ಆಲ್ರೆಡಿ ಗೆದ್ದಿರೋ ಫೀಲಿಂಗ್ ಇದೆ ಸರ್, ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳ್ತೀವಿ ಸರ್. ನಾನು ಯಾವಾಗ ಹೇಳ್ತೀನಿ, ನಾವು ಗೆದ್ದಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಗೆಲುವು ಸೋಲು ಮುಖ್ಯ ಅಲ್ಲ ಸರ್, ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ ಸರ್. ನೋಡೋಣ, ಜನನೇ ಬದಲಾವಣೆ ತರಬೇಕು. ನಿಮ್ಮಂತ ಯುವಕರು ಎರಡನೇ ಪತ್ರಿಕೋದ್ಯಮ ನೀವೆಲ್ಲ ನಿಮ್ಮ ಹರಿತವಾದ ಬೆನ್ನಲ್ಲಿ ಬಂದ್ರೆ ಸರ್ 100 ಜನ 1000 ಜನ ಬದಲಾಗ್ಬೇಕು ಸರ್. ಬದಲಾವಣೆ ಬಿಟ್ಟು ಬೇರೆ ಎಲ್ಲ ಬದಲಾವಣೆ, ಬದಲಾವಣೆ ಅನ್ನೋ ಶಬ್ದ ಬೇರೆ ಎಲ್ಲ ಬದಲಾವಣೆ. ಯಾವ್ದು ಬದಲಾವಣೆ? ಎಲ್ಲವೂ ಬದಲಾಗುತ್ತೆ, ಕೆಟ್ಟದಾಗಿ ಬದಲಾಗುತ್ತೆ, ಒಳ್ಳೇದಾಗ ಬದಲಾಗುತ್ತೆ. ಈಗ ನಮ್ಮ ಬೈಕ್ ಏನಂದ್ರೆ ನಾವು ನಿಮ್ಗೊಂದು ತೀರ್ಮಾನ ಬಂದ್ರೆ ನಾವು ಮಾಡ್ಕೊಂಡು ಹೇಳೋದಿರ್ತದೆ, ನೀವೇ ಯಾಕೆ ಕಂಟೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ನೀವೇ ಮಾಡ್ತಾ ಹೋದ್ರೆ ಅಟ್ ಲೀಸ್ಟ್ ನಮ್ಮ ಹತ್ರ ಎಲ್ಲ ನೋಡ್ತಾರೆ ಓದ್ರೂ ಆ ಥರ ಆಗ್ತಿದೆ ಅಂತ ಹೇಳಿ. ಅವ್ರು ಒಂದು ಫೋನ್ ಮಾಡಿದ್ಮೇಲೆ ನಾವೇ ಅವ್ರು ಕೇಳಿದೀವಿ ಏನು ಪ್ರೋಗ್ರಾಮ್ ಇದೆ, ಏನು ಬರ್ತಾ ಇದ್ದಾರೆ, ಏನಕ್ಕೆ ಏನು ಏನಾದರೂ ಕ್ಯಾಂಪೇನ್ ಇದೆಯಾ ಏನು ನೋಡೋಣ. ಆಕ್ಚುಲಿ ಆಕಾಶಿ ಫೋನ್ ಮಾಡಿ ಮಾಡಿ ಕೇಳಿದ್ವಿ. ಒಂದ್ನಿಮಿಷಪ್ಪ, ಎಲ್ಲ ನಮಸ್ಕಾರ.
ಬಂದಿದ್ದೀವಿ ಇಲ್ಲಿ ನಮ್ಮ ಪ್ರಜಾಕಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಂದ್ರೆ ನೋಡಿ ಇಲ್ಲಿ ಎಲ್ಲ ಪ್ರಜಾಕಿಯ ಸಪೋರ್ಟ್ ಮಾಡ್ತೀರಿ ಕಬೂರ್ ಅಂತ ಒಂದು ಹಳ್ಳಿ ನಾವು ಬೆಳಗ್ಗೆ ಚಿಕ್ಕೋಡಿಯಿಂದ ನಾವು ಬೆಳಗಾವಿಗೆ ಹೋಗ್ತಾ ಇದೀವಿ ಆ ದಾರಿಯಲ್ಲಿ ಸಿಕ್ಕಿದಂತ ಒಂದು ಜಾಗ ನೋಡಿ ಸೋಷಿಯಲ್ ಮೀಡಿಯಾಗೆ ಎಷ್ಟು ಪವರ್ ಇದೆ ಹೆಂಗೆ ಜನಕ್ಕೆ ಗೊತ್ತಾಗುತ್ತೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ ನೋಡಿ ನಿಮಗೆ ಸಂಬಳ ಅಥವಾ ಕೆಲಸ ಮಾಡೋ ವರ್ಕರ್ಸ್ ಬೇಕಾ ಲೀಡರ್ಸ್ ಬೇಕಾ ವರ್ಕರ್ಸ್ ಬೇಕು ನಿಮ್ಗೆ ವರದಿ ಕೊಡೋ ಅಂತ ವರ್ಕರ್ಸ್ ಬೇಕು ನಿಮ್ಮ ತೊಟ್ಟು ನಿಮ್ಗೆ ಕಂಪ್ಲೀಟ್ ಇಂಟ್ರೆಸ್ಟ್ ಅಂತ ವರ್ಕರ್ಸ್ ಬೇಕು ಓಕೆ